ಒಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆಯೊರಳನ್ನ ಅಪರಿಚಿತರು ಗುಂಡಿಕ್ಕಿ ಕೊಲೆ ಮಾಡಿರುವ ಘಟನೆ ಇದಾಗಿದೆ. ಹೊಕ್ಕೇರಿ ತಾಲೂಕಿನ ಶಂಕೇಶ್ವರ ಪಟ್ಟಣದ ಸೌಸುದ್ದಿ ಗಲ್ಲಿಯಲ್ಲಿ ರವಿವಾರ ಮುಂಜಾನೆ ನಡೆದಿದೆ. ಶಂಕೇಶ್ವರ ಪಟ್ಟಣದ ಸೌಸುದ್ದಿ ಗಲ್ಲಿಯ ನಿವಾಸಿಯಾದ ಶೈಲಾ ನಿರಂಜನ್ ಸುಬೇದಾರ್ 56 ವಯಸ್ಸು ಕೊಲೆಯಾದ ಮಹಿಳೆಯಾಗಿದ್ದು ಶೂಟೌಟ್ ನಡೆಸಿ ಮಹಿಳೆಯ ಕೊಲೆ ನಡೆದಿರುವ ಘಟನೆಯ ಜನರನ್ನು ಬೆಚ್ಚಿಬಿಡಿಸಿದೆ. ಮೃತ ಮಹಿಳೆಯ ಎದೆಗೆ ಹಾಗೂ ಕೈಗೆ ಗುಂಡು ಹಾರಿಸಲಾಗಿದ್ದು ಒಂದು ಜೀವಂತ ಗುಂಡು ಸ್ಥಳದಲ್ಲಿಯೇ ಪತ್ತೆಯಾಗಿದ್ದು ಕೊಲೆಗೆ ಕಂಟ್ರಿ ಪಿಸ್ತೂಲ್ ಬಳಕೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದ್ದು ಕೊಲೆಗೆ ಹಣದ ವ್ಯವಹಾರ ಕಾರಣ ಇರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ. ನಮಗೂ ಏನು ಗೊತ್ತಿಲ್ಲ. ಈಗಿನ ಮೊದಲು ಏನು ವ್ಯವಹಾರ ಅವ್ರಿಗೆ ಜೋಡಿ ಇತ್ತು ಅದು ಗೊತ್ತಿಲ್ಲ. ಮತ್ತೆ ಈಗ ಯಾಕೆ ರೊಕ್ಕ ಸಲುವಾಗಿ ಅವ್ರ ಕೂಡ ಜಗಳ ಮಾಡಿದಾಳು ಅಥವಾ ಹಂಗೆ ಬೇಡಿದಾಳು ಅದು ಏನು ನಮಗೆ ಗೊತ್ತಿಲ್ಲ. ನಾವು ಅಲ್ಲಿ ಇರ್ತಿದ್ದು ಈ ಕಿಲ್ಲಿ ಇರಕ್ಕೆ ಅಷ್ಟೇ ಏನು ಗೊತ್ತಿಲ್ಲ. ಈಗ ಇಲ್ಲಿ ತವ್ರ ಮನೆಗಿದ್ದದನ್ನ ಇದು ಇಷ್ಟು ಬಿಲ್ಡಿಂಗ್ ಒಳರಿವು ತವ್ರ ಮನೆದ ಗಂಡ ಮನೆದ ಕಂಡಪಟ್ಟಿ ಇತ್ತು. ಅಲ್ಲಿ ಮನೆ ಇತ್ತು, ಹೊಲ ಐತಿ, ಎಷ್ಟು ಎಷ್ಟು ಎಕರೆ ಐತಿ ನನಗೆ ಕೇಸರಿ ಕೇಸರ್ ಮಿಷನ್ ಇತ್ತು. ಅವರೆಲ್ಲ ಅಂದ್ರೆ ಕೇಸರ್ ಮಿಷನ್ ಗಿಷನ್ ಎಲ್ಲ ಈಕಿ ತನ್ನ ಕಬ್ಜಾನು ಮಾಡ್ಕೊಂಡಿದ್ರು. ಅಲ್ಲಿ ಅಲ್ಲಿಯೂ ಅಂತಮ್ರಿದ್ರ ಹಾಕಿ ಭಾವನ ಒಬ್ಬರು ವಕೀಲಿದ್ರು ಅವ್ರಿಗೂ ಮಂಡ್ಯ ಹಾಂ ಕೋರ್ಟ್ನ ಕೇಸದವ ಹಾಂ ಚಲೋ ಅಂದ್ರೆ ಸ್ಟ್ಯಾಂಡರ್ಡ್ ಮಂಟಂದಾಗ ಕೊಟ್ಟಿತ್ತು ಹುಟ್ಟಿದ್ದು ಸ್ಟ್ಯಾಂಡರ್ಡ್ ಮಂಟಂದಾಗ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನಿಲ್ಲರಿ ಎಲ್ಲ ಆರ್ಥಿಕವಾಗೇನ ಚಲೋ ಇದ್ದಾಳೆ ಭಾಳ ಅಂದ್ರೆ ಎಲ್ಲ ಥರದಾಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಧೈರ್ಯ ಮಾಡ್ತೀವಿ ಆರ್ಥಿಕ ಆ ಧೈರ್ಯ ನಾನು ಆಕಿನ ಬಹುತೇಕ ಇಷ್ಟಕ್ಕೆ ಲೆವೆಲ್ ಮುಟ್ಸೈತೇವೆ ಏನು ಗೊತ್ತಾಗ ಹಣದ ವಿಚಾರದಾಗ ಆಗಿದಂತ್ರಿ ಡೌಟ್ ಐತ್ರಿ ಬಹುತೇಕ ರೀ ಬಹುತೇಕ ಹಣದ ಏನು ರೀಸನ್ ಇರ್ಬೋದು ರೀಸನ್ ಏನಿಲ್ಲ ಜಮೀನ್ ವಿವಾದ ಅಥವಾ ಇವ್ರು ವ್ಯವಹಾರನೂ ಇರ್ಬೋದು ರೀ ಗುಂಟು ಕೈಗಣ್ಣ ದುಡ್ಡಿನ ವ್ಯವಹಾರ ಸ್ವಲ್ಪ ಎಲ್ಲ ಅವರು ಇದನ್ನ ಮಾಡ್ತಿದ್ರೆ ಅವರು ಅಂತ ಮಾಡೋ ವ್ಯಾಜ್ ಇತ್ತು ಅದು ಮುಗಿದಂಗಾದ್ರೆ ಅವರು ಇದು ಪುನಃ ಇದಕ್ಕೆ ಇರ್ತಾರೆ ಅವರು ಯಾರು ಇಲ್ಲ ಇಲ್ಲಿಗೆ ಗೊಬ್ಬಕ್ಕೆ ಇರ್ತಿದ್ರು ಹಂಗಾಗಿ ಬಹುಶಃ ಯಾವುದೋ ವ್ಯವಹಾರ ದೃಷ್ಟಿಯಿಂದ ಆಗಿರ್ಬೋದು ಸಮಸ್ಯೆ ಕಡೆಯಿಂದ ಆಸ್ತಿ ಬಂದೈತಂದ್ರೆ ಅಜ್ಜಿ ಅಂತಂಬ್ರು ಏನೋ ಅದಾರ ಅವರ ಮೈ ತಿಂಗಳಲ್ಲ ಯಾರಲ್ಲ ರೀ ಒಂದು ಇಬ್ಬರು ಹುಡುಗರು ಅದಾರ ಅವ್ರ ಅನ್ನದ ಮಕ್ಕಳೆಲ್ಲ ಅವ್ರು ಮುಂಬೈಯ ಬೆಂಗಳೂರು ಇರ್ತಾರೆ ಆಸ್ತಿ ವಾದ ಇರ್ಬೋದು ರೀ ನಮಗೂ ಇನ್ನು ಅದು ಅವರು ಯಾವುದೇ ಎರಡೂ ವ್ಯವಹಾರ ಎಲ್ಲ ದೃಷ್ಟಿಯಿಂದ ಎಲ್ಲ ರೀತಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಸಾಹೇಬ್ರ ಈಗ ಅಲ್ಲೆಲ್ಲ ಮಾಹಿತಿ ತೊಂದ್ರೆ ಮೈಜೋರು ಮಾಡ್ಕೊಂಡವ್ರು ಇನ್ನದು ಕುಲಂ ಖುಷಿಯಾಗಿ ತನಿಖೆ ಆಗ್ಲತ್ತ ನಮ್ಮದು ಒತ್ತಾಯ ಐತ್ರಿ ಯಾಕಂದ್ರೆ ಅನ್ಯಾಯ ಆಗೈತಿ ನಮ್ಮ ಅಜ್ಜಿ ಆಗಬೇಕು ಅದಕ್ಕೆ ಅವ್ರಿಗೆ ಯಾವುದೋ ಪರಿಸ್ಥಿತಿ ಒಳಗೆ ನ್ಯಾಯ ಸಿಗಬೇಕು ನಾವು ಅದಕ್ಕೆ ಹೋರಾಟ ಮಾಡ್ತೀವಿ. ಅಜ್ಜಿ ಓನ್ಯಾಗ ಅಥವಾ ಹಿಂಗೆ ಊರಾಗ ಯಾರ ಜೊತೆ ಜಗಳ ಇಲ್ಲ ಇಲ್ಲ ಇಲ್ಲಿ ಯಾರಿಲ್ಲ ಲೋಕಲ್ ಯಾವುದು ಯಾವುದು ಇಲ್ಲರಿ ಅವ್ರದ್ದು ಜಮೀನು ವ್ಯವಹಾರ ಸಂಬಂಧ ಅವರು ಭಾಳ 20 ವರ್ಷದಿಂದ ಅವರ ಈಗ ಅವ್ರು ನಮ್ಮ ಇವ್ರು ಅಜ್ಜವ್ರು ಆಗಬೇಕು ಅವ್ರು ಆಕ್ಸಿಡೆಂಟ್ ಒಳಗೆ ತಿರುಗೋಗಿರು ಅದು ಕೇಸಸ್ ಇರ್ಬೋದು ಯಾವುದೋ ಎಲ್ಲ ಕೇಸಸ್ ಅದೊಂದು ಕೆಲಸ ಮತ್ತು ಇದು ಜಮೀನುಗಳ ಅಸ್ತಿತ್ತು ಸುಬೇದಾರಪ್ಪ ಅವ್ರದ್ದು ಆ ಜಮೀನ್ದೊಳಗೆ ಸ್ವಲ್ಪ ವಿವಾದವಾಗಿ ಇತ್ತು ಅಂದಾಜು ಇರ್ಬೋದು ಸರ್ ಅವರೊಂದು 40-50 ಎಕರೆ ಜಮೀನ್ದೊಳಗೆ ಇಬ್ಬರು 100 ಜನ ಇದ್ದರು ಕ್ರಷರ್ ಮಿಷನ್ ರೀ ಹತ್ತರ ವಾಟ ನಮ್ಮ ಚಿಕ್ಕೋಡಿ ತಲುಪದಾಗ ಅಲ್ಲೂ ಇತ್ತು 20 ಎಕರೆ ಜಮೀನು ಇಲ್ಲಿ ಬಡ್ಕೊಂಡ್ರಿ ಜೊತೆ ಅಲ್ಲಿ ಶಂಕೇಶ್ವರ ಲೋಕಲಿಗೆ ಎಲ್ಲ ಇವರೇ ಮೇಂಟೈನ್ ಮಾಡ್ತಿದ್ರು ಇಲ್ಲ ಅವರು ಇದ್ದರೆ ಇವರು ಇದ್ದರೆ ಅವ್ರು ಮೈದ್ನೊಬ್ಬರು ಇದ್ರೆ ಅವ್ರು ತಿಳ್ಕೊಂಡಂಗಿನ ಇವ್ರಿಗೆ ಅಷ್ಟೀಗ ಮನೆ ಆರ್ಡರ್ ಆದ ಪ್ರಕಾರ ಕೆಲವೊಂದು ಮಂದಿ ಇರ್ತಾವೆ ಕಬ್ಜಾ ತೊಗೊಂಡಿದ್ರು ಇನ್ನೂ ಕೆಲವೊಂದು ಇದ್ರೆ ಬಡ್ಕೊಂಡ್ರೆ ಬೇರೆದವ್ರಿಗೆ ಅವ್ರು ಖರೀದಿ ಕೊಡೋಣ ಸ್ವಲ್ಪ ವ್ಯಾಜ್ ಇರ್ತಾವೆ ಅವರು ಸ್ವಲ್ಪ ಸಮಸ್ಯೆ ಇತ್ತು ಅದು ಏನೇನು ಆಗೈತಿ ನಮಗೂ ಗೊತ್ತಿಲ್ಲ ರೀ ಯಾವುದೇ ಮನೆ ಯಾರಂತ ಗೊತ್ತಾಗತ್ತೆ ಇಷ್ಟ. ಸ್ಥಳಕ್ಕೆ ಶಂಕೇಶ್ವರ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಾನಿಂಗ್ ನಂದಗಾಮಿ ಚಿಕ್ಕೋಡಿ ಡಿವೈಸಿ ಮನೋಜ್ ಕುಮಾರ್ ಹಾಗೂ ಶಂಕೇಶ್ವರ PSI ಗಣಪತಿ ಕೊಂಗನೋಳಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಹಾಗೂ ಶ್ವಾನ ದಳದಿಂದ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಶಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಶೈಲಾ ನಿರಂಜನ್ ಸುಬೇದಾರ್ ಒಂಟಿಯಾಗಿ ವಾಸಿಸುತ್ತಿದ್ದಳು. ಮಹಿಳೆ ಆರ್ಥಿಕವಾಗಿ ಬಲಿಷ್ಠಳಾಗಿದ್ದಳು. ಕಾನೂನು ಬಾಹಿರವಾಗಿ ಬಡ್ಡಿಗೆ ಹಣ ನೀಡುತ್ತಿದ್ದಳು. ಮಹಿಳೆ ಸಾವಿಗೆ ಬಡ್ಡಿ ವ್ಯವಹಾರವೇ ಕಾರಣವಾಗಿರಬಹುದು ಎಂದು ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗಿದೆ. ಸಂಬಂಧಿಕರ ಪ್ರಕಾರ ಆಸ್ತಿ ವಾದ ಹಾಗೂ ಹಣದ ವ್ಯವಹಾರವೇ ಕೊಲೆಗೆ ಕಾರಣ ಎಂದು ಅವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಆನಂದ್ ಬೊಮ್ಮನವರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಶಂಕೇಶ್ವರ್.